ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಶರಣ ತತ್ವ ಪ್ರಚಾರ ಪ್ರತಿಷ್ಠಾನದಡಿಯಲ್ಲಿ ಶ್ರೀ ಬಸವ ಪಸರಿಸುತ್ತಿರುವಂತಹ ಹತ್ತು ಹಲವು ವೈವಿಧ್ಯಮಯವಾದ ಕಾರ್ಯಕ್ರಮಗಳಲ್ಲಿ ಇಂತಹ ಪ್ರವಚನ ಕಾರ್ಯಕ್ರಮವೂ ಒಂದು ಈ ಪ್ರವಚನ ಕಾರ್ಯಕ್ರಮಗಳಲ್ಲಿ ವಿವಿಧ ಶರಣರು ನಿಮಗೆ ಬಸವಾದಿ ಪ್ರಮಥರ ಅಂದಿನ ಲೋಕ ಕಲ್ಯಾಣ ಕಾರಕವಾದಂತಹ ಲೋಕ ಕಲ್ಯಾಣಕ್ಕೆ ಪೂರಕವಾದಂತಹ ಸಂದೇಶಗಳನ್ನು ಏನು ಕೊಟ್ಟು ಹೋಗಿದ್ದಾರೋ ಅಂತಹ ಶರಣರ ಕೊಡುಗೆಗಳನ್ನಾಧರಿಸಿ ಪ್ರವಚನಗಳನ್ನು ಕೊಡುತ್ತಿರುವುದನ್ನು ತಾವೆಲ್ಲ ಗಮನಿಸುತ್ತಿದ್ದೀರಿ ನಾನು ಕೂಡ ಈ ಹಿಂದಿನ ಸಂಚಿಕೆಗಳಲ್ಲಿ ಭಕ್ತ ಸ್ಥಳದ ಬಗೆಗೆ ಮಾತನಾಡುತ್ತಾ ಷಟ್ ಸ್ಥಳಗಳಲ್ಲಿ ಮೊದಲನೆಯದಾದ ಈ ಭಕ್ತ ಸ್ಥಳದಲ್ಲಿ ಭಕ್ತ ಹೇಗಿರುತ್ತಾನೆ ಹೇಗಿರಬೇಕಾಗುತ್ತದೆ ಎಂಬುದನ್ನು ಕುರಿತು ಶರಣರು ತಮ್ಮ ನುಡಿಮುತ್ತುಗಳಲ್ಲಿ ನಮಗೆಲ್ಲ ಕೊಟ್ಟು ಹೋಗಿರತಕ್ಕಂತಹ ಆ ಸಂದೇಶಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೆ ಬಂಧುಗಳೇ ನಾವು ನಮ್ಮ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾದರೆ ಹತ್ತಾರು ಜನರ ಆದರ್ಶಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಇವತ್ತು ನಾನು ಬಸವಾದಿ ಪ್ರಮತರ ಕೆಲವು ವಚನಗಳನ್ನು ಉಲ್ಲೇಖಿಸಿ ಭಕ್ತನ ಲಕ್ಷಣಗಳನ್ನು ಕುರಿತು ಮಾತನಾಡುವ ರೀತಿಯ ನಾನೀಗಾಗಲೇ ಹೇಳಿದಂತೆ ಒಂದು ನಾಡಿನಲ್ಲಿ ಸತ್ಪ್ರಜೆಯಾಗಿ ಬಾಳುತ್ತಾ ಒಂದು ಸಾರ್ಥಕತೆಯ ಬದುಕನ್ನು ಬದುಕಬೇಕಾದರೆ ಆತ ತನ್ನ ವ್ಯಕ್ತಿತ್ವಕ್ಕೆ ಯಾವುದೇ ಕಳಂಕ ಅಂಟದಂತೆ ಆತ ನೋಡಿಕೊಳ್ಳಬೇಕಾಗುತ್ತದೆ ಸಚ್ಚಾರಿತ್ರ್ಯನಾಗಿ ಬದುಕಬೇಕಾಗುತ್ತದೆ ಅಂತಹ ಸಚ್ಚಾರಿತ್ರ್ಯದಿಂದ ಕೂಡಿದ ಅಂದರೆ ಸನ್ನಡತೆಯಿಂದ ಕೂಡಿದ ನಾಗರಿಕನಾಗಬೇಕಾದರೆ ಅನೇಕ ತತ್ವಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಅನೇಕ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅವೆಲ್ಲವುಗಳನ್ನು ತಿಳಿದುಕೊಳ್ಳುತ್ತಾ ತಿಳಿದುಕೊಳ್ಳುತ್ತಾ ತನ್ನ ತಾನ ಅರಿವ ಅರಿ ಅರಿಯಬೇಕಾಗುತ್ತದೆ ತನ್ನ ತಾನ ಅರಿಯಬೇಕಾಗುತ್ತದೆ ಅವೆಲ್ಲವುಗಳನ್ನು ತಿಳಿದುಕೊಳ್ಳುತ್ತಲೇ ತನ್ನ ತಾನು ಅರಿಯಬೇಕಾಗುತ್ತದೆ ತನ್ನ ಅರಿವೇ ಗುರು ಎಂಬುದನ್ನು ಆಧರಿಸಿ ಆತ ಅರ್ಥ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕಾಗುತ್ತದೆ ಅರಿವೇ ಗುರು ಎಂದು ಹೇಳಿದ್ದು ಆ ಅರ್ಥದಲ್ಲಿ ಈ ಜಗತ್ತಿನಲ್ಲಿ ನಾನು ಏನು ಇಲ್ಲಿ ನಾನು ಸಾರ್ಥಕತೆಯನ್ನು ಪಡೆಯುವುದು ಹೇಗೆ ಎಂಬ ನಿಟ್ಟಿನಲ್ಲಿ ಆಲೋಚಿಸಿದಂತಹ ಶರಣ ಒಬ್ಬ ಸಾಧಕ ಮೊದಲು ನಿರ್ಮಲವಾದ ಮನಸ್ಸಿನಿಂದ ಲಿಂಗದಲ್ಲಿ ಅರ್ಥಾತ್ ಪರವಸ್ತುವಿನಲ್ಲಿ ಅಚಲವಾದ ನಿಷ್ಠೆಯನ್ನು ಹೊಂದಿ ಸಾಗಬೇಕಾಗುತ್ತದೆ ಹಾಗೆ ಸಾಗುವಾಗ ತನ್ನ ಸಾಧನೆಯ ಪಥದಲ್ಲಿ ಅನೇಕ ಎಡರು ತೊಡರುಗಳು ಎದುರಾದರೂ ಕೂಡ ಅವೆಲ್ಲವುಗಳನ್ನು ಎದುರಿಸಿ ಆತ ಮುಂದೆ ಮುಂದೆ ನಡೆಯುತ್ತಾನೆ ಎಂಬುದನ್ನು ಹಿಂದಿನ ಸಂಚಿಕೆಗಳಲ್ಲಿ ನಾನು ಮಡಿವಾಳ ಮಾಚಿದೇವರ ಅಂಬಿಗರ ಚೌಡಯ್ಯನವರ ಜೇಡರ ದಾಸಿಮಯ್ಯನವರ ಮತ್ತು ಪ್ರಭುದೇವರ ಕೆಲವು ವಚನಗಳನ್ನು ಉಲ್ಲೇಖಿಸಿ ಆ ಬಗೆಗೆ ಮಾತನಾಡಿದ್ದೆ ಬಸವಾದಿ ಪ್ರಮಥರಲ್ಲಿ ಬಸವಣ್ಣನವರೇ ಭಕ್ತಿ ಭಂಡಾರಿ ಎನಿಸಿಕೊಂಡಂತಹವರು ಅನೇಕ ಶರಣರಿಂದ ತಮ್ಮನ್ನು ಭಕ್ತಿಯ ನಿಧಿ ಎಂದು ಕರೆಸಿಕೊಂಡಂಥವರು ಆದರೆ ತನ್ನಲ್ಲಿ ಭಕ್ತಿ ಇಲ್ಲ ಎಂದು ವಿನೀತವಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದ ಬಸವಣ್ಣನವರು ಹೇಳಿರತಕ್ಕಂಥ ಒಂದು ವಚನವನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ ಭಕ್ತ ಎಂದ ಮೇಲೆ ಅಲ್ಲಿ ಜಾತಿ ಮತ ಕುಲ ವರ್ಗ ವರ್ಣ ಯಾವುದನ್ನು ನೋಡಬಾರದು ಎನ್ನುವುದನ್ನು ಕುರಿತು ನಾನು ಮಾತನಾಡುತ್ತಾ ಭಕ್ತನಾದ ಮೇಲೆ ಅವನಲ್ಲಿ ಯಾವುದೇ ಜಾತಿ ಕುಲವನ್ನು ಅರಸಬೇಕಾಗಿಲ್ಲ ಎನ್ನುವುದನ್ನು ಕುರಿತು ಮಾತನಾಡುತ್ತಾ ಹೊಲಬಿಗ ಎನ್ನುವ ಒಂದು ಪದವನ್ನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೆ ಹೊಲಬು ಎಂದರೆ ದಾರಿ ಮಾರ್ಗ ಸನ್ಮಾರ್ಗದಲ್ಲಿ ನಡೆಯತಕ್ಕಂಥವನು ಸರಿಯಾದ ದಾರಿಯಲ್ಲಿ ನಡೆಯತಕ್ಕಂಥವನನ್ನು ಹೊಲಬಿಗ ಎಂದು ಕರೆಯುತ್ತಾರೆ ನಮ್ಮ ಮಹಾಮನೆಯಲ್ಲಿ ಮಾದಾರ ಚನ್ನಯ್ಯನೇ ಹೊಲಬಿಗ ಹೊಲಬಿಗ ಅಂದರೆ ಸನ್ಮಾರ್ಗಿ ಅಂತಹ ಭಕ್ತನನ್ನು ನನ್ನ ಆದರ್ಶವಾಗಿ ಭಾವಿಸುತ್ತೇನೆ ನನಗೆ ಮಾದರಿಯನ್ನಾಗಿ ಅವನನ್ನು ನಾನು ಗಮನಿಸುತ್ತೇನೆ ಎನ್ನುವಂತಹ ಮಾತುಗಳನ್ನು ಅಣ್ಣನವರು ಹೇಳಿರುವುದನ್ನು ನಾವು ಗಮನಿಸಿದ್ದೆವು ಅಂದರೆ ಸಜ್ಜನ ಯಾರಿರುತ್ತಾರೆಯೋ ಅಂತಹ ಸಜ್ಜನರ ಜೊತೆಯಲ್ಲಿ ನಾವು ಅವರ ಸಾಮೀಪ್ಯದಲ್ಲಿ ಇರಬೇಕು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎನ್ನುವುದನ್ನು ಮತ್ತೊಬ್ಬ ಶರಣ ಸರ್ವಜ್ಞ ಹೇಳಿರುವುದನ್ನು ನಾವು ಕೇಳಿದ್ದೇವೆ ಎಂತಹ ಕಷ್ಟಗಳು ಬಂದರೂ ಕೂಡ ಸಜ್ಜನರ ಜೊತೆಯಲ್ಲಿ ಸಹವಾಸ ಇರಬೇಕು ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳುತ್ತಾರೆ ದೂಷಕನೊಬ್ಬ ದೇಶವ ಕೊಟ್ಟಡೆ ಆಸೆ ಮಾಡಿ ಆತನ ಹೊರೆಯಲ್ಲಿ ಇರಬೇಡ ದೂಷಕನೊಬ್ಬ ದೇಶವ ಕೊಟ್ಟಡೆ ಆಸೆ ಮಾಡಿ ಆತನ ಹೊರೆಯಲ್ಲಿರಬೇಡ ಮಾದಾರ ಮಾದಾರ ಶಿವಭಕ್ತನಾದಡೆ ಆತನ ಹೊರೆಯಲ್ಲಿ ಭೃತ್ಯನಾಗಿಪ್ಪುದು ಕರಲೇಸಯ್ಯ ತೊತ್ತಾಗಿಪ್ಪುದು ಕರಲೇಸಯ್ಯ ಸೊಪ್ಪ ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ ಎಂಬುದು ಬಸವಣ್ಣನವರ ಒಂದು ವಚನ ಬಂಧುಗಳೇ ವಚನ ಎಷ್ಟು ಸರಳವಾಗಿದೆಯೋ ಅಷ್ಟೇ ವ್ಯಾಪಕವಾದಂತಹ ಅರ್ಥವನ್ನು ಹೊಂದಿದೆ ಎಷ್ಟೇ ಕಷ್ಟಗಳು ಬರಲಿ ನಮಗೆಷ್ಟೇ ಬಡತನ ಅಡಸಿ ಬರಲಿ ನಾವು ಹಿಡಿದ ಕೆಲಸವನ್ನು ಅಂದರೆ ನಮ್ಮ ಹಿಡಿದ ರಥವನ್ನ ಬಿಡದೆ ಮುಂದುವರಿಸಬೇಕು ಭಕ್ತಿ ಮಾರ್ಗದಲ್ಲಿ ಸಾಗುತ್ತಿರುವ ಭಕ್ತಿಗಾಮಿ ಅಂದರೆ ಒಬ್ಬ ಸಾಧಕ ಕಷ್ಟಗಳು ಎದುರಾದವು ಎಂದ ಮಾತ್ರಕ್ಕೆ ತನ್ನ ದಾರಿಯನ್ನು ಬದಲಾಯಿಸುವುದಲ್ಲ ಹಿಡಿದ ಪಥವಲ್ಲಿ ಹಿಡಿದ ಪಥದಲ್ಲಿ ದೃಢ ಮನಸ್ಸಿನಿಂದ ಆತ ಸಾಗಬೇಕು ತನ್ನ ಗುರಿಯನ್ನು ತಲುಪಬೇಕು ಆಸೆ ಆಮಿಷಗಳಿಗೆ ಒಳಗಾಗಬಾರದು ಯಾರೊಬ್ಬ ದುಷ್ಟ ವ್ಯಕ್ತಿ ನಿಂದಕ ನಿಂದನೆಗಳಿಗೆ ಒಳಗಾದವನು ಈ ಸಮಾಜದಲ್ಲಿ ಅನೇಕ ದೂಷಣಗಳಿಗೆ ಒಳಗಾದಂತಹ ದೂಷಕನೊಬ್ಬ ಅಂದರೆ ಅಪಖ್ಯಾತಿಯನ್ನು ಗಳಿಸಿರತಕ್ಕಂಥವನು ಹಣವನ್ನು ಗಳಿಸಿರಬಹುದು ಸಿರಿ ಸಂಪತ್ತನ್ನು ಆತ ಗಳಿಸಿರಬಹುದು ಆದರೆ ಒಳ್ಳೆಯ ಹೆಸರಿಲ್ಲ ಆತನಿಗೆ ಅಂತ ಇಟ್ಕೊಳ್ಳೋಣ ಅಂತಹ ಒಬ್ಬ ನಿಂದಕ ಅಥವಾ ಆತ ಒಬ್ಬ ದೂಷಕ ದೂಷಣೆಯನ್ನು ಮಾಡುವವನು ದೂಷಕನೇ ದೂಷಣೆ ಅಂದರೆ ಬೈಗುಳಗಳು ಕೆಟ್ಟ ಪದಗಳು ಅದನ್ನು ಬಳಸ್ತಕ್ಕಂಥದ್ದು ಎಂದರೆ ಆಪಾದನೆ ದೋಷದಿಂದ ಕೂಡಿರ್ತಕ್ಕಂಥದ್ದು ಬರೀ ದೂರುಗಳನ್ನು ಕೊಡ್ತಕ್ಕಂಥವರು ಇಂತಹವರನ್ನು ದೂಷಕರು ಎನ್ನುತ್ತೇವೆ ದೂಷಕ ದೂಷಣೆಯನ್ನು ಮಾಡತಕ್ಕಂತಹವನು ಬರೀ ದೂಷಣೆಗಳಿಗೆ ಒಳಗಾಗಿರತಕ್ಕಂತಹವನು ಅಂತಹ ವ್ಯಕ್ತಿಯೊಬ್ಬ ನಮಗೆ ಎಂತಹ ಮಹತ್ತಾದ ರಾಜ್ಯ ದೇಶವನ್ನೇ ಕೊಟ್ಟರೆ ಆಸೆ ಪಡಬಾರದು ಕೆಟ್ಟ ವ್ಯಕ್ತಿಗಳು ಎಂಥ ಉಡುಗೊರೆಗಳನ್ನು ಕೊಟ್ಟರೂ ಕೂಡ ನಾವು ಅದಕ್ಕೆ ಪಡಬಾರದು ದೂಷಕನೊಬ್ಬ ದೇಶವನ್ನೇ ಕೊಟ್ಟರೂ ಕೂಡ ಆಸೆ ಮಾಡಿ ಅವನ ಸಮೀಪದಲ್ಲಿರಬೇಡ ಆತನ ಹೊರೆಯಲ್ಲಿರಬೇ ಹೊರೆ ಅಂದರೆ ಸಮೀಪ್ಯ ಅವನ ಹತ್ತಿರ ಅವನ ಸನಿಹದಲ್ಲಿರಬೇಡಿ ಕೆಟ್ಟ ವ್ಯಕ್ತಿಯಾದವನು ಏನನ್ನೇ ಕೊಟ್ಟರೂ ಪರವಾಗಿಲ್ಲ ಅದಕ್ಕೆ ಆಸೆ ಪಡಬೇಡಿ ಒಬ್ಬ ಕೆಳಜಾತಿ ಅಂತ ಯಾರನ್ನಾದರೂ ಗುರುತಿಸಿದ್ರೆ ಹೌದು ಆವತ್ತೂ ಕೂಡ ಅನೇಕರನ್ನು ಕೆಳಜಾತಿ ಕೆಳವರ್ಗದವರು ಎಂದು ಗುರುತಿಸಲಾಗಿತ್ತು ಹನ್ನೆರಡನೆಯ ಶತಮಾನದಲ್ಲಿದ್ದಂತಹ ಈ ಜಾತಿಯನ್ನು ಈ ಸಂಕರ ಬದಲಾವಣೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದರು ಬಸವಣ್ಣನವರು ಬಸವಾದಿ ಪ್ರಮತರು ಮಾದಾರ ಎಂತಕ್ಕಂಥದ್ದು ಅತ್ಯಂತ ಕೆಳವರ್ಗ ಕೆಳಜಾತಿ ಎಂದು ಗುರುತಿಸಲಾಗಿತ್ತು ನಮ್ಮ ಮಹಾಶರಣ ಶಿವನನ್ನು ಒಲಿಸಿಕೊಂಡು ಶಿವನೊಡನೆ ಅಂಬಲಿಯುಂಡ ಚೆನ್ನಯ್ಯ ಮಾದಾರವನೇ ಬಸವಣ್ಣನವರು ಹೇಳುತ್ತಾರೆ ದೂಷಕನೊಬ್ಬ ದೇಶ ಕೊಟ್ಟರೆ ಆಸೆಪಟ್ಟು ಅವನ ಸಾಮೀಪ್ಯದಲ್ಲಿರಬೇಡ ಒಬ್ಬ ಮಾದಾರ ಎಂದು ತಿಳಿದುಕೊಂಡವನೇ ಆಗಲಿ ಮಾದಾರನೊಬ್ಬ ಶಿವಭಕ್ತನಾದಡೆ ನಿರ್ಮಲ ಮನಸ್ಸಿನ ವ್ಯಕ್ತಿ ಒಬ್ಬ ಮಾದಾರ ಜಾತಿಯವನೇ ಆಗಿರಲಿ ಅಚಲವಾದ ಶಿವನಿಷ್ಠೆಯನ್ನು ಹೊಂದಿರತಕ್ಕಂತಹವನು ಅವನು ಮಾದಾರ ಜಾತಿಯವನೇ ಆಗಿರಲಿ ಅವನ ಸಮೀಪದಲ್ಲಿರು ಅಲ್ಲಿ ಜಾತಿ ಅಲ್ಲ ಮುಖ್ಯ ಅವನ ನಡತೆ ಮುಖ್ಯ ಅವನ ವ್ಯಕ್ತಿತ್ವ ಮುಖ್ಯ ಅವನು ಹಿಡಿದ ಹಾದಿ ಮುಖ್ಯ ಬಂಧುಗಳೇ ಗಮನಿಸಿ ಯಾವ್ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ನಮ್ಮನ್ನು ನಾವು ಮಾರಿಕೊಳ್ಳುತ್ತೇವಲ್ಲ ತಪ್ಪು ಎಂಬುದನ್ನು ಇವತ್ತಿನ ವರ್ತಮಾನಕ್ಕೆ ಅನ್ವಯಿಸಿ ನೋಡಬೇಕು ನಾವು ಎಂದಣ ಚುನಾವಣೆಗಳು ಬಂದಾಗ ಅನೇಕ ಉಮೇದುವಾರರು ಚುನಾವಣೆಗಳಲ್ಲಿ ಮತಗಳನ್ನು ಸೆಳೆಯುವುದಕ್ಕಾಗಿ ಹೊಡ್ತಕ್ಕಂಥ ಆಮಿಷಗಳನ್ನು ನೋಡುತ್ತೇವೆ ಮತದಾನದ ದಿನಗಳು ಬರುತ್ತಿದ್ದಂತೆ ಅನೇಕ ಅಭ್ಯರ್ಥಿಗಳು ಬಂದು ಮತದಾರರ ಮನಸ್ಸಿಗೆ ಸೆಳೆದುಕೊಂಡು ಮತದಾರರನ್ನು ದಾರಿ ತಪ್ಪಿಸಿ ಮತದಾರರಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟು ಮತವನ್ನು ಪಡೆಯಲಿಕ್ಕೆ ಎಂಥೆಂತಹ ಹವಣಿಕೆಗಳನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸಿದ್ದೇವೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನನ್ನ ಮತವನ್ನು ಮಾರಿಕೊಳ್ಳುವುದಿಲ್ಲ ಎನ್ನುವಂತಹ ಒಂದು ಸ್ವಾಭಿಮಾನ ಪ್ರತಿಯೊಬ್ಬ ಮತದಾರರಲ್ಲಿ ಬರಬೇಕು ಒಂದು ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರತ್ ಪ್ರತಿಯೊಬ್ಬನ ಮತ ಅಭಿಪ್ರಾಯ ಅಂತ ಏನು ಕರಿತೀವಿ ಅದು ಒಂದೊಂದು ಮತವೂ ಕೂಡ ಇಲ್ಲಿ ಮೌಲ್ಯವುಳ್ಳದ್ದಾಗಬೇಕು ಅಂತಹ ಮೌಲ್ಯವುಳ್ಳ ಮತವನ್ನು ಯಾವುದೋ ಒಂದು ಕ್ಷುಲ್ಲಕವಾದ ಉಡುಗೊರೆಗೆ ಮಾರಿಕೊಳ್ಳುತ್ತಾನೆಂದರೆ ಅವನು ಪ್ರಜಾಪ್ರಭುತ್ವಕ್ಕೆ ವಿರೋಧಿ ಪ್ರಜಾಪ್ರಭುತ್ವವನ್ನು ಸಲಹುವಲ್ಲಿ ಆತನ ಕೊಡುಗೆ ಇಲ್ಲ ಪ್ರಜಾಪ್ರಭುತ್ವ ಹಾಳು ಮಾಡ್ತಾ ಇದ್ದಾರೆ ಅಂತ ಆಗ್ತದೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನನ್ನ ವ್ಯಕ್ತಿತ್ವವನ್ನು ನಾನು ರೂಪಿಸಿಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಾಭಿಮಾನಿಯಾಗಿ ಬದುಕಬೇಕು ಸಜ್ಜನ ಜೊತೆಯಲ್ಲಿ ಸಜ್ಜನರ ಒಡನಾಟದಲ್ಲಿ ತನ್ನ ಉತ್ತಮ ನಾಗರಿಕ ಎನ್ನುವಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಯಾರೋ ಒಬ್ಬ ವ್ಯಕ್ತಿ ಅಧಿಕಾರಿಯೋ ಅಥವಾ ಯಾರೋ ಮಂತ್ರಿಯೋ ಅಥವಾ ಯಾರೋ ಮತ್ತೊಬ್ಬ ದೊಡ್ಡ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವ್ರು ಬಂದು ಉಡುಗೊರೆಗಳನ್ನು ಕೊಟ್ಟು ನಮ್ಮನ್ನು ನಮ್ಮ ಸ್ವಾಭಿಮಾನಕ್ಕೆ ನಾವು ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಮಾಡ್ತಾರೆ ಅಂದರೆ ಅಂಥ ಆಸೆ ಆಮಿಷಗಳನ್ನು ಒಡ್ಡುತ್ತಾರೆ ಅದ್ಯಾವುದಕ್ಕೂ ನಾವು ಒಳಗಾಗಬಾರದು ದಯವಿಟ್ಟು ಗಮನಿಸಬೇಕು ಇದನ್ನು ನಾಗರಿಕ ಎನಿಸಿಕೊಂಡವನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಥವಾ ನಾಡಿನಲ್ಲಿ ವಾಸ ಮಾಡ್ತಾ ಇರತಕ್ಕಂಥವನು ನನ್ನ ಮತಕ್ಕೆ ಎಷ್ಟು ಮೌಲ್ಯ ಇದೆ ಅದು ಬೆಲೆ ಕಟ್ಟಲಾಗದ್ದು ಅಮೂಲ್ಯವಾದದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕ ಬಂಧುಗಳೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿ ಆತನಲ್ಲಿ ಸನ್ನಡತೆ ಇದ್ದರೆ ಸಚ್ಚಾರಿತ್ರ್ಯವಿದ್ದರೆ ನಿರ್ಮಲವಾದ ಮನಸ್ಸು ಆತನದಾಗಿದ್ದರೆ ಅವನ ಸಾಮೀಪ್ಯದಲ್ಲಿ ಅವನ ಹತ್ತಿರದಲ್ಲಿ ನಾವಿರಬೇಕು ಅವನ ಸೇವಕನಾಗಿರಬೇಕು ಬಸವಣ್ಣನವರು ಹೇಳ್ತಾರೆ ಮಾದಾರನೊಬ್ಬ ಶಿವಭಕ್ತನಾದಡೆ ಆತನ ಹೊರೆಯಲ್ಲಿ ಭೃತ್ಯನಾಗಿಪ್ಪುದು ಕರಲೇಸಯ್ಯ ಭೃತ್ಯ ಅಂದರೆ ಸೇವಕ ತೊತ್ತು ಅವನ ದಾಸ ಅವನ ಮನೆಯಲ್ಲಿ ಮನೆಯ ಆಳಾಗಿ ದುಡಿಯುತ್ತೇನೆ ಹೌದು ಬಹಳಷ್ಟು ವಚನಗಳಲ್ಲಿ ನಮ್ಮ ದಾಸಿಮಯನವರು ಅಂಬಿಗರ ಚೌಡಯ್ಯ ಬಸವಣ್ಣನವರೇ ಯಾರು ತತ್ವಗಳಿಗೆ ಹೊಂದಿಕೊಂಡು ತತ್ವಕ್ಕಾಧಾರ ತತ್ವವನ್ನು ಆಧರಿಸಿ ನುಡಿಯುತ್ತಾರೋ ತತ್ವವನ್ನು ಆಧರಿಸಿ ಬದುಕುತ್ತಾರೋ ಅಂತಹ ತತ್ವಜ್ಞರ ಬಳಿಯಲ್ಲಿ ತೊತ್ತಾಗಿರುತ್ತೇನೆ ಎನ್ನುತ್ತಾರೆ ಎತ್ತಾಗಿ ತೊತ್ತಾಗಿ ಅವರ ಮನೆಯಲ್ಲಿರುತ್ತೇನೆ ದಾಸಿಮಯ್ಯನವರಂತೂ ಅಂತಹ ಭಕ್ತರ ಮನೆಯ ಬಾಗಿಲ ಕಾಯುತ್ತಿರುವೆ ಎನ್ನುತ್ತಾರೆ ಸ್ವಣಗನಾಗಿರುತ್ತೇನೆ ಎನ್ನುತ್ತಾರೆ ಶಿವಭಕ್ತರ ಸಮೀಪದಲ್ಲಿರುವುದನ್ನು ಇಷ್ಟಪಡುತ್ತಾರೆ ನಾವು ಅರ್ಥ ಮಾಡಿಕೊಳ್ಬೇಕು ನಿರ್ಮಲವಾದ ಮನಸ್ಸನ್ನು ಹೊಂದಿರತಕ್ಕಂಥವರ ಸಾಮೀಪ್ಯದಲ್ಲಿ ನಾವಿರಬೇಕು ಅಂತಹವರ ಸಹವಾಸದಲ್ಲಿಯೇ ಬದುಕಬೇಕು ಬಸವಣ್ಣನವರು ಹೇಳ್ತಾರೆ ಮಾದಾರ ಶಿವಭಕ್ತನಾದರೆ ಆತನ ಹೊರೆಯಲ್ಲಿ ಭೃತ್ಯನಾಗಿಪ್ಪದು ಕರಲೇಸಯ್ಯ ಕರಲೇಸು ಅಂದರೆ ತುಂಬ ಒಳ್ಳೆಯದು ಆತನ ಹೊರೆಯಲ್ಲಿ ಅಂದರೆ ಆತನ ಸಮೀಪದಲ್ಲಿ ನಾವು ತೊತ್ತಾಗಿಪ್ಪುದು ಕರಲೇಸಯ್ಯ ಅಷ್ಟೇ ಅಲ್ಲ ಮುಂದುವರಿದು ಹೇಳ್ತಾರೆ ಅಣ್ಣ ಬಸವಣ್ಣನವರು ಕಾಡು ಸೊಪ್ಪು ತಂದು ಓಡಿನಲ್ಲಿ ಹುರಿದು ಇಟ್ಟು ನಮಗೆ ಭಕ್ಷ್ಯ ಭೋಜ್ಯಗಳನ್ನು ತಿನ್ನಲಿಕ್ಕೆ ಇಲ್ಲದೇ ಇರಬಹುದು ಮೃಷ್ಟಾನ್ನ ಭೋಜನ ಇಲ್ಲದೇ ಇರಬಹುದು ಕಾಡಿನಲ್ಲಿ ಬೆಳೆದ ಸೊಪ್ಪನ್ನು ತಂದು ಅಂದರೆ ಕಾಡು ಸೊಪ್ಪನ್ನು ತಂದು ಕಾಡು ಸೊಪ್ಪು ಅಂತ ಕೂಡಲೇ ಬಡವರ ಆಹಾರ ಅದು ನಿರ್ಗತಿಕರು ತಿನ್ನುವುದು ಅಂತ ಏನು ಭಾವಿಸ್ತೇವೆ ಅಂಥ ಕಾಡು ಸೊಪ್ಪನ್ನು ತಂದಾದರೂ ಪರವಾಗಿಲ್ಲ ಕಾಡು ಸೊಪ್ಪನ್ನು ತಂದು ಓಡಿನಲ್ಲಿ ಹುರಿದಿಟ್ಟು ಓಡು ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಬಂದಿತ್ತು ಈ ಶಬ್ದ ಓಡು ಎಂದರೆ ಹೆಂಚು ಹುರಿಲಿಕ್ಕೆ ಬಳಸ್ತಕ್ಕಂಥ ಕೆಲವು ದವಸ ಧಾನ್ಯಗಳನ್ನು ಹುರಿಲಿಕ್ಕೆ ಬಳಸ್ತಾರೆ ಒಲೆ ಮೇಲೆ ಇಟ್ಟು ಹುರಿಯುವಂಥ ಒಂದು ಹೆಂಚು ಅಂತ ಕರೀತಾರೆ ಕೆಲವು ಕಡೆ ಪ್ರಾದೇಶಿಕವಾಗಿ ತವೆ ಅಂತ ಕರೀತಾರೆ ಈ ಹೆಂಚು ಅಂತ ಏನಿದೆ ಅದನ್ನು ಓಡು ಎಂದು ಬಳಸ್ತಾರೆ ಅಣ್ಣನವರು ಕಾಡು ಸೊಪ್ಪು ತಂದು ಒಂದು ಓಡಿನ ಮೇಲೆ ಹುರಿದು ಇಟ್ಟು ಅಂದರೆ ಕಾಡು ಸೊಪ್ಪನ್ನು ತಂದು ಹುರಿದು ಅದನ್ನು ತಿನ್ನುತ್ತಾ ತಿನ್ನುತ್ತಾ ಜೀವಿಸಿದರೂ ಪರವಾಗಿಲ್ಲ ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ ಕೂಡಲ ಸಂಗನ ಶರಣರು ಯಾರಿದ್ದಾರೋ ಅಂದರೆ ನಿರ್ಮಲವಾದ ಮನಸ್ಸನ್ನು ಹೊಂದಿರತಕ್ಕಂಥವರು ಶಿವನಿಷ್ಠೆಯನ್ನು ಹೊಂದಿರತಕ್ಕಂಥವರು ತತ್ವಾಧಾರಿತವಾಗಿ ಬದುಕ್ತಕ್ಕಂತಹವರು ಅಂತಹ ತತ್ವನಿಷ್ಠರು ಯಾರಿದ್ದಾರೋ ಅಂತಹವರ ಸಮೀಪದಲ್ಲಿರೋಣ ಕಾಡು ಸೊಪ್ಪನ್ನು ತಿಂದು ಬದುಕಿದರೂ ಪರವಾಗಿಲ್ಲ ಕಾಡಿನಲ್ಲಿ ಬೆಳೀತಕ್ಕಂಥ ಸೊಪ್ಪನ್ನು ತಂದು ನಿರ್ಗತಿಕರು ಜೀವಿಸ್ತಾರೆ ಅಲ್ಲ ನಾವು ಶಿವಶರಣರ ಜೊತೆಯಲ್ಲಿ ಬದುಕುವಾಗ ಒಂದು ಕಾಡು ಸೊಪ್ಪನ್ನು ತಿಂದು ಬದುಕಿದರೂ ತಪ್ಪಿಲ್ಲ ಕೂಡಲ ಸಂಗನ ಶರಣರ ಕೂಡಿಕೊಂಡಿಪ್ಪುದು ಅಂಥವರ ಜೊತೆಯಲ್ಲಿರೋಣ ಅದನ್ನು ಬಿಟ್ಟು ದೂಷಕನೊಬ್ಬ ದೇಶವ ಕೊಟ್ಟಡೆ ಆಸೆ ಮಾಡಬಾರದು ಆಸೆ ಮಾಡಿ ಅವನ ಸಮೀಪದಲ್ಲಿ ಇರಬಾರದು ಎಂಬುದನ್ನು ಬಸವಣ್ಣವರು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ನಾವು ಇಷ್ಟನ್ನು ತಿಳ್ಕೊಳ್ಬೇಕು ಎಷ್ಟೇ ಆಸೆ ಆಮಿಷಗಳಿಂದ ನಮ್ಮ ಮುಂದಿಟ್ಟರೂ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ದೃಢವಾದ ಮನಸ್ಸಿನಿಂದ ಯಾವುದನ್ನು ನಾವು ಅಚಲವಾದ ಶಿವನಿಷ್ಠೆ ಅಂತ ಕರೀತಾ ಇದ್ದೀವೋ ಅದು ನಮಗಿರಬೇಕು ಭಕ್ತ ಸ್ಥಳದ ಮುಖ್ಯ ಆಶಯವೇ ಅದು ಶಿವನಿಷ್ಠೆ ಅಚಲವಾದ ಲಿಂಗನಿಷ್ಠೆ ಇದು ನಾನು ಹಿಂದಿನ ಸಂಚಿಕೆಗಳಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ನಾವು ಯಾವುದೇ ಒಂದು ಕಾರ್ಯವನ್ನು ಕಾರ್ಯಗತ ಮಾಡಬೇಕು ಅಂದರೆ ಮೊದಲು ಮನಸ್ಸು ಮಾಡಬೇಕು ಒಂದು ಯೋಜನೆ ಹಾಕಿಕೊಳ್ಳಬೇಕು ಮುಂದೆ ನಾನು ಏರಬೇಕಾದ ಸೋಪಾನಗಳನ್ನು ಏರಿ ದೃಢವಾದ ನಿಲುವಿನಲ್ಲಿ ಹತ್ತಿ ಹತ್ತಿ ಮುಂದೆ ಸಾಗಬೇಕೆಂದರೆ ಮೊದಲು ಹತ್ತುವ ನನ್ನ ಹೆಜ್ಜೆ ನಾನು ಇಡುವ ಮೊದಲ ಹೆಜ್ಜೆ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಅಚಲವಾಗಿರಬೇಕು ನಿಶ್ಚಲವಾದ ಮನಸ್ಸಿನಿಂದ ಕೂಡಿರಬೇಕು ಅದನ್ನೇ ಆಚರವಾದ ಶಿವನಿಷ್ಠೆ ಎಂದು ಕರೆಯುವುದು ಅಂತಹ ಶಿವನಿಷ್ಠೆಯಲ್ಲಿ ತೊಡಗಿರತಕ್ಕಂಥವನು ಮಾತ್ರ ಭಕ್ತ ಅಂತಹ ಭಕ್ತರಲ್ಲಿ ಜಾತಿ ವರ್ಣ ವರ್ಗ ಭೇದಗಳು ಇರುವುದಿಲ್ಲ ಅವನು ಶರಣ ಅವನು ಲಿಂಗ ಪಥ ಅಥವಾ ಭಕ್ತ ಭಕ್ತ ಭಕ್ತಿ ಪಥದಲ್ಲಿ ಸಾಗುತ್ತಿರುವ ಸಾಧಕನಾಥ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಮೊದಲ ಸೋಪಾನವೇ ಇದಲ್ಲವೇ ಸಾಧಕನೊಬ್ಬನ ಆತ್ಮಯಾತ್ರೆ ಅವನ ಆಧ್ಯಾತ್ಮಿಕ ಯಾತ್ರೆ ಇಂತಹ ಯಾತ್ರೆಯಲ್ಲಿ ಭಕ್ತ ಸ್ಥಳ ಇದು ಭಕ್ತನಾದವನು ಹೇಗಿರುತ್ತಾನೆ ಪ್ರತಿಯೊಂದು ಅವನ ಅಂಗ ಕಣ ಕಣದಲ್ಲಿಯೂ ಕೂಡ ನೈರ್ಮಲ್ಯ ಸಜ್ಜನಿಕೆ ಸೌಜನ್ಯತೆ ವಿನೀತತೆ ಇವು ತುಂಬಿಕೊಂಡಿರುತ್ತಾನೆ ಹಾಗಿರಬೇಕು ಭಕ್ತರ ಮುಖದಲ್ಲಿ ಸದಾ ಶಿವನ ಒಲುಮೆ ಶಿವನ ದರ್ಶನವೇ ಆಗುತ್ತಿದೆಯೇನೋ ಅಂತ ತಿಳ್ಕೋಬೇಕು ಆ ರೀತಿಯಲ್ಲಿ ಭಕ್ತ ಇರುತ್ತಾನೆ ಒಳ್ಳೆಯ ಮನಸ್ಸನ್ನು ಹೊಂದಿರುವವರು ಒಳ್ಳೆಯ ಮಾತನಾಡುತ್ತಾರೆ ಸದಾ ಅವರ ಮುಖದಲ್ಲಿ ಶಿವನ ಅಂಶ ಕಂಡುಬರುತ್ತದೆ ಅಂತಹ ಶಿವಾಂಶ ಸಂಭೂತರು ನಾವು ಆಗಬೇಕು ಎಂಬುದು ಬಸವಣ್ಣನವರ ಆಶಯ ಬಸವಣ್ಣನವರೇ ತಮ್ಮ ಮತ್ತೊಂದು ವಚನದಲ್ಲಿ ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಭಕ್ತ ದೈಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು ವಚನ ಭಕ್ತನ ಲಕ್ಷಣವನ್ನು ಹೇಳುತ್ತಿದೆ ಹೇಗಿರುತ್ತಾನೆ ಭಕ್ತ ಅಂದರೆ ಭಕ್ತನ ಮುಖದರ್ಪಣದಲ್ಲಿ ಆ ಮುಖ ಎನ್ನುವಂತಹ ಅವನ ವದನದ ಆ ಕನ್ನಡಿಯಲ್ಲಿ ಮುಖ ಕನ್ನಡಿಯಲ್ಲಿ ಭಕ್ತನ ಮುಖವೆಂಬ ಕನ್ನಡಿಯಲ್ಲಿ ಲಿಂಗವನ್ನು ನೋಡಬಹುದಂತೆ ಅರ್ಥಾತ್ ಒಳ್ಳೆಯದನ್ನು ಶಿವಾಂಶ ಉತ್ತಮಿಕೆಯನ್ನು ಮಂಗಳಕರವಾದದನ್ನು ದರ್ಶನ ಮಾಡಬಹುದು ಮಾಡಬೇಕು ಪ್ರತಿಯೊಬ್ಬ ಭಕ್ತನೂ ಕೂಡ ಲಿಂಗಾಂಶ ಅಂದರೆ ಶಿವಾಂಶ ಸಂಭೂತನಾಗಿರಬೇಕು ಉತ್ತಮಿಕೆಯನ್ನು ತನ್ನಲ್ಲಿ ರೂಢಿಸಿಕೊಂಡಿರಬೇಕು ಭಕ್ತನ ಮುಖ ದರ್ಪಣದಲ್ಲಿ ಲಿಂಗ ದರ್ಶನವನ್ನು ಮಾಡಬೇಕು ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು ಭಕ್ತ ದೇಹಿಕ ದೇಹಿಕ ಅಂದರೆ ದೇಹವನ್ನು ಹೊಂದಿರತಕ್ಕಂಥವನು ಭಕ್ತಿ ಎಂಬುದನ್ನು ತುಂಬಿಕೊಂಡಿರತಕ್ಕಂತಹ ಅಂತರಾತ್ಮದಲ್ಲಿ ತನ್ನ ಅಂತರಂಗದಲ್ಲಿ ನಿರ್ಮಲವಾದ ಮನಸ್ಸನ್ನು ಹೊಂದಿ ಅಂದರೆ ಭಕ್ತನಾಗಿರ್ತಕ್ಕಂಥವನು ಭಕ್ತ ದೇಹಿ ಅಂತಹ ಭಕ್ತ ದೇಹಿಕನು ದೇವ ಅನಿಮಿಷನಾಗಿ ಅವನೇ ಇಲ್ಲಿ ಅನಿಮಿಷ ಅನಿಮಿಷ ಅಂದರೆ ಶಾಶ್ವತವಾದವನು ಅರ್ಥಾತ್ ಪರಶಿವ ನಶ್ವರವಲ್ಲದವನು ಈಶ್ವರ ನಾವು ಅರ್ಥ ಮಾಡಿಕೊಳ್ಬೇಕು ಯಾರು ಭಕ್ತ ದೇಹಿಕ ಎನಿಸಿಕೊಳ್ಳುತ್ತಾನೋ ಆತ ದೇವ ಅನಿಮಿಷನಾತ ಯಾರು ಭಕ್ತ ದೇಹವನ್ನು ಹೊಂದಿರುತ್ತ ಅಂದರೆ ಭಕ್ತಿಯಿಂದ ಕೂಡಿರ್ತಕ್ಕಂಥ ದೇಹವನ್ನು ಹೊಂದಿದ್ದಾನೋ ಅಂತಹ ಭಕ್ತ ದೇಹಿಕ ದೇವ ಅನಿಮಿಷ ಅವನು ಉಳಿದವರ ಪಾಲಿಗೆ ಅವನೇ ಶಿವ ಕೂಡಲ ಸಂಗಮ ದೇವ ಅವರು ಹೇಳ್ತಾರೆ ಬಸವಣ್ಣನವರದ ವಚನ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು ಈ ರಾಶಿಯಾಗಿರುವುದು ಎನ್ನುವುದು ಸಮೃದ್ಧತೆಯನ್ನು ಹೇಳ್ತಾ ಇದೆ ನಿಜ ಭಕ್ತನ ನುಡಿಯ ನಡುವೆ ಅವನ ಮಾತು ಮಾತಿನಲ್ಲಿಯೂ ಕೂಡ ಪ್ರತಿಯೊಬ್ಬ ಭಕ್ತನ ಮಾತಿನಲ್ಲಿಯೂ ಕೂಡ ಶಿವ ಸಮೃದ್ಧಿ ಇದೆ ಅಷ್ಟು ಶಿವ ಸಾತ್ವಿಕತೆ ಇದೆ ಪ್ರತಿಯೊಬ್ಬ ಪ್ರತಿಯೊಂದು ಮಾತುಗಳಲ್ಲಿಯೂ ಕೂಡ ಯಾರು ಭಕ್ತನಾಗಿರುತ್ತಾನೋ ಅಂತಹವರ ನಡೆ ಅಂತಹವರ ನುಡಿ ಉತ್ತಮಿಕೆಯಿಂದ ಕೂಡಿರುತ್ತದೆ ಶಿವಾಂಶದಿಂದ ಕೂಡಿರುತ್ತದೆ ಅದನ್ನೇ ಬಸವಣ್ಣನವರು ಹೇಳ್ತಾ ಇದ್ದಾರೆ ಹಾಗಿರಬೇಕು ಎಂದು ಪರೋಕ್ಷವಾಗಿ ನಮಗೆ ಹೇಳುತ್ತಿದ್ದಾರೆ ಭಕ್ತನ ಮುಖದಲ್ಲಿ ಶಿವನ ಲಿಂಗವನ್ನು ಹೇಗೆ ಕಾಣುತ್ತೇವೆಯೋ ಭಕ್ತ ದೇಹಿಕನಾಗಿರತಕ್ಕಂಥವನು ನನ್ನ ಪಾಲಿಗೆ ಅವನೇ ದೇವ ಭಕ್ತ ದೇಹಿಕ ದೇವ ಅನಿಮಿಷನಾಗಿ ನಮ್ಮ ಕೂಡಲ ಸಂಗಮ ದೇವ ಆ ಭಕ್ತರ ನುಡಿಯಲ್ಲಿ ರಾಶಿಯಾಗಿಪ್ಪನು ರಾಶಿ ಎಂಬುದು ಸಮೃದ್ಧತೆಯನ್ನು ಅತಿಶಯತೆಯನ್ನು ಆ ಭಕ್ತಿಯ ತೀವ್ರತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ತಮಿಕೆಯನ್ನು ರೂಢಿಸಿಕೊಂಡಿದ್ದೇ ಆದರೆ ಯಾರೇ ಆಗಿರಲಿ ಅವರ ನಡೆ ನುಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಳ್ಳೆಯದನ್ನೇ ಕಾಣುತ್ತಾರೆ ಕಾಣಬೇಕು ಒಳ್ಳೆಯದನ್ನೇ ನಿರೀಕ್ಷಿಸುತ್ತಾರೆ ಒಳ್ಳೆಯದನ್ನೇ ವೀಕ್ಷಿಸುತ್ತಾರೆ ಅಂದರೆ ನೋಡುತ್ತಾರೆ ಹಾಗಿರಬೇಕು ಭಕ್ತ ನಾವೆಲ್ಲರೂ ಕೂಡ ಬಸವಣ್ಣನವರ ವಚನಗಳನ್ನು ಓದುತ್ತಾ ಓದುತ್ತಾ ಅಥವಾ ಆಲಿಸುತ್ತಾ ಕೇಳುತ್ತಾ ಬಸವಣ್ಣನವರ ವಚನದಲ್ಲಿ ಅಡಕವಾಗಿರತಕ್ಕಂಥ ಆಶಯವನ್ನು ಮೊದಲು ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದುಕೊಳ್ಳುವತ್ತ ಆಲೋಚಿಸಬೇಕು ತಂದುಕೊಳ್ಳಬೇಕು ಪ್ರತಿಯೊಬ್ಬ ಭಕ್ತನೂ ಕೂಡ ಹೇಗಿರಬೇಕು ಬಸವಣ್ಣನವರ ಅನೇಕ ವಚನಗಳಲ್ಲಿ ಇಂತಹ ಭಕ್ತನ ಲಕ್ಷಣವನ್ನು ಕುರಿತು ಭಕ್ತ ಹೇಗಿರಬೇಕು ಎಂಬ ವಿಚಾರಗಳನ್ನು ಕುರಿತು ಅಣ್ಣನವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ನಾವು ಗಮನಿಸಿದ್ದೇವೆ ನಮ್ಮ ಶರಣರು ಅಥವಾ ನಮ್ಮ ಕೂಡಲ ಸಂಗನ ಶರಣರು ಮನಸ್ಸು ಬಿಚ್ಚಿ ಮಾತನಾಡಿದರೆ ಅಲ್ಲಿ ಲಿಂಗವನ್ನೇ ಕಾಣಬಹುದು ಬಸವಣ್ಣನವರ ವಚನ ಬಹಳ ಜನಪ್ರ ಜಗತ್ಪ್ರಸಿದ್ಧವಾದಂಥದ್ದು ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು ಮೈ ಮೈದೆಗೆದಡೆ ಮುತ್ತು ರತ್ನಗಳ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ ಅಲ್ಲಿ ಲಿಂಗವ ಕಾಣಬಹುದು ಶಿವನನ್ನೇ ಅಲ್ಲಿ ಕಾಣಬಹುದು ಎನ್ನುತ್ತಾರೆ ಬಸವಣ್ಣನವರು ಎಷ್ಟು ಸರಳವಾಗಿದೆ ಅಷ್ಟೇ ವ್ಯಾಪಕವಾದ ಅರ್ಥವನ್ನು ಹೊಂದಿದೆ ಸಾಮಾನ್ಯ ಕೆರೆ ಕಾಲುವೆಗಳು ಅಥವಾ ಕೆರೆ ಕಟ್ಟೆಗಳು ನೀರೆಲ್ಲ ಬತ್ತಿ ಒಣಗಿದಾಗ ಅಲ್ಲಿ ಕಪ್ಪೆ ಚಿಪ್ಪುಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಸಾಮಾನ್ಯವಾದ ಕಪ್ಪೆ ಗೊರಚೆ ಚಿಪ್ಪುಗಳನ್ನು ನೋಡಬಹುದು ಅದೇ ಸಮುದ್ರವೇ ಬಾಯಿ ತೆರೆದರೆ ಅಂದರೆ ಸಮುದ್ರದ ತಳಕ್ಕೆ ನಾವು ಹೋದರೆ ಅಲ್ಲಿ ಮುತ್ತು ರತ್ನಗಳನ್ನು ಕಾಣಬಹುದು ಅಮೂಲ್ಯವಾದಂತಹ ವಸ್ತುಗಳನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ವಾರಿದ್ರೆ ಸಮುದ್ರ ಕೆರೆ ಕಟ್ಟೆ ಅವೆಲ್ಲ ನಮಗೆ ಗುಳ್ಳೆ ಗೊರಚೆ ಚಿಪ್ಪುಗಳನ್ನು ತೋರಿಸಿದರೆ ತಮ್ಮ ಒಳಗೆ ಸಮುದ್ರ ತನ್ನೊಳಗೆ ಮುತ್ತು ರತ್ನಗಳನ್ನು ಒಳಗೊಂಡಿರುತ್ತದೆ ಅಂತಹ ಸಮುದ್ರದ ಒಳಗು ಅಂದ್ರೆ ಅಮೂಲ್ಯವಾದದ್ದನ್ನು ತನ್ನೊಳಗೆ ತಂದುಕೊಂಡಿರತಕ್ಕಂಥದ್ದು ತನ್ನೊಳಗೆ ಹೊಂದಿರತಕ್ಕಂಥದ್ದು ಸಮುದ್ರ ಅದೇ ಉಪಮೆಯನ್ನು ಮುಂದುವರಿಸುತ್ತಾ ಹೇಳ್ತಾರೆ ನಮ್ಮ ಕೂಡಲ ಸಂಗನ ಶರಣರು ಮನ ತೆರೆದು ನುಡಿದರೆ ಮಾತನಾಡಿದರೆ ನಮ್ಮ ಕೂಡಲ ಸಂಗನ ಶರಣರು ಮನ ಬಿಚ್ಚಿ ಮಾತನಾಡಿದರೆ ಅಲ್ಲಿ ಶಿವನನ್ನ ಲಿಂಗವನ್ನ ಅಂದರೆ ನಿಮ್ಮನ್ನೇ ಕಾಣಬಹುದು ಎನ್ನುತ್ತಾರೆ ಪ್ರತಿಯೊಬ್ಬರ ನಡೆ ನುಡಿಯಲ್ಲಿಯೂ ಕೂಡ ಶಿವನನ್ನು ಕಾಣಬೇಕು ಎನ್ನುವಂತೆ ನಮ್ಮ ವ್ಯಕ್ತಿತ್ವ ಇರಬೇಕು ಎಂಬುದು ಈ ಎಲ್ಲ ವಚನಗಳ ಆಶಯ ವೀಕ್ಷಕ ಬಂಧುಗಳೇ ಭಕ್ತ ಸ್ಥಳದಲ್ಲಿ ಭಕ್ತ ಹೇಗಿರಬೇಕು ಎನ್ನುವುದನ್ನು ಕುರಿತು ಅನೇಕ ಶರಣರು ಹೇಳಿದ್ದಾರೆ ಭಕ್ತ ಸ್ಥಳದ ಮಹತ್ವವನ್ನು ನಾವು ಗಮನಿಸ್ತಾ ಇದ್ದೇವೆ ಭಕ್ತನಾದವನು ನಿರ್ಮಲವಾದ ಮನಸ್ಸಿನಿಂದ ಕೂಡಿ ತನ್ನ ವ್ಯಕ್ತಿತ್ವವನ್ನು ನಿರ್ಮಲವಾದ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಭಕ್ತನಾದವನ ವರ್ತನೆಯಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ ಈ ಸಾಮಾನ್ಯ ಜಗತ್ತಿಗೆ ಭಕ್ತನೊಬ್ಬನ ನಡೆ ನುಡಿಗಳು ವಿಪರೀತವಾದ ರೀತಿಯಲ್ಲಿ ಅನಿಸುತ್ತವೆ ಅದು ವಿಲಕ್ಷಣವಾದ ರೀತಿಯಲ್ಲಿವೆ ಎನಿಸುತ್ತವೆ ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು ಭಕ್ತನೊಬ್ಬನ ನಡೆ ನುಡಿ ಇವತ್ತಿನ ಲೋಕಕ್ಕೆ ವಿಲಕ್ಷಣ ಎನಿಸಿಬಿಡುತ್ತದೆ ಶಿವನನ್ನು ನಂಬಿರತಕ್ಕಂತಹ ವ್ಯಕ್ತಿ ತನ್ನದೇ ಆದ ವಿಶಿಷ್ಟವಾದ ಮತ್ತು ವಿಶೇಷವಾದ ರೀತಿಯಲ್ಲಿ ವರ್ತಿಸುತ್ತಿರುತ್ತಾನೆ ಅಂತಹವನ ವರ್ತನೆ ಈ ಸಾಮಾನ್ಯ ಜನರಿಗೆ ವಿಚಿತ್ರ ಎನಿಸುತ್ತದೆ ಆದರೆ ಶಿವಪಥದಲ್ಲಿ ಸಾಗುತ್ತಿರುವವನಿಗೆ ಅದೇ ಸರಿ ಎನಿಸುತ್ತದೆ ಬಸವಣ್ಣನವರು ಅದಕ್ಕೊಂದು ಹೋಲಿಕೆ ಕೊಟ್ಟು ಹೇಳುತ್ತಾರೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಸಸಿನ ಎನ್ನುವ ಪದವನ್ನು ಬಳಸ್ತಾರೆ ಸಸಿನ ಎಂದರೆ ನೇರ ಹಾವು ಅಂಕು ಡೊಂಕು ಆಗುತ್ತಲೇ ಅದು ಚಲಿಸುತ್ತದೆ ಹಾವು ಹಾಗೆ ವಕ್ರ ವಕ್ರವಾಗಿ ಚಲಿಸುತ್ತಾ ಚಲಿಸುತ್ತಲೇ ಹುತ್ತದ ಕೋಬೆಯೊಳಗೆ ಹೋಗುತ್ತದೆ ಅದು ಹಾಗೆ ವಕ್ರವಾಗಿ ಹೋಗುವುದರಿಂದಲೇ ಆ ಹುತ್ತದ ಒಳಗೆ ಅದು ಸರಿಯಾಗಿ ಹೋಗಲಿಕ್ಕೆ ಸಾಧ್ಯ ಅದು ನೇರವಾಗಿ ಹೋಗುವುದಿಲ್ಲ ಹಾವಿನ ಡೊಂಕು ಹುತ್ತಕ್ಕೆ ಹೋಗುವುದಕ್ಕೆ ಅದು ನೇರವಾಗಿರುತ್ತದೆ ಅದೇ ಸರಿಯಾದ ಕ್ರಮ ಡೊಂಕು ಡೊಂಕಾಗಿ ಹರಿಯುತ್ತಿರುವ ನದಿ ಸಮುದ್ರಕ್ಕೆ ಸೇರಿಕೊಳ್ಳುವಾಗ ಅದು ಅಂಕು ಇರುವುದೇ ಸರಿಯಾದ ಕ್ರಮ ನೇರವಾಗಿ ಹರಿದು ನದಿಯೊಂದು ಸಮುದ್ರವನ್ನು ಸೇರಿಕೊಳ್ಳುವುದಿಲ್ಲ ನದಿಯೊಂದು ಅಂಕು ಡೊಂಕಾಗಿ ಹರಿಯುತ್ತಲೇ ಸಮುದ್ರವನ್ನು ಸೇರಿಕೊಳ್ಳುವುದು ಹೇಗೆ ಸಮುದ್ರಕ್ಕೆ ಹೊಂದಿಕೊಳ್ಳುತ್ತದೆಯೋ ಹೋಗಿ ಸೇರಿಕೊಳ್ಳುತ್ತದೆಯೋ ನಮ್ಮ ಕೂಡಲ ಸಂಗನ ಶರಣರ ನಡೆ ಇದೆಯಲ್ಲ ಇದು ಲಿಂಗಕ್ಕೆ ಸಸಿನ ಅಂದರೆ ನಮ್ಮ ಶಿವನಿಗೆ ಇದು ಭೂಷಣ ಇದು ಇದೇ ನೇರವಾದ ಕ್ರಮ ನಾ ಹೇಳಿದಿಷ್ಟೇ ಪ್ರತಿಯೊಬ್ಬ ಭಕ್ತನೂ ಕೂಡ ಇಲ್ಲಿ ವರ್ತಿಸುತ್ತಿರುವ ರೀತಿ ಈ ಸಾಮಾನ್ಯ ಜನರಿಗೆ ಅಂಕು ಡೊಂಕು ಎನಿಸಬಹುದು ವಿಲಕ್ಷಣ ಎನಿಸಬಹುದು ವಿಲಕ್ಷಣವಾದರೂ ಕೂಡ ಅವನು ವರ್ತಿಸುತ್ತಿರುವ ರೀತಿ ಅದು ಶಿವಪಥದಲ್ಲಿ ಸಾಗುತ್ತಿರುವುದರಿಂದ ಅದೇ ಸರಿಯಾದ ರೀತಿ ಅದೇ ಸರಿಯಾದ ಕ್ರಮ ಸಾಮಾನ್ಯ ಜನರಿಗೆ ಅದು ಅತಿರೇಕ ಎನಿಸಬಹುದು ಹೊರನೋಟಕ್ಕೆ ಅದು ದೋಷದಿಂದ ಕುಡಿದೀನೋ ಎನಿಸಬಹುದು ಆದರೆ ಭಕ್ತರ ವರ್ತನೆ ನಿಜವಾಗಿಯೂ ಕೂಡ ಭಕ್ತ ಪಥದಲ್ಲಿ ಸಾಗುತ್ತಿರುವ ಸಾಧಕರಿಗೆ ಅರ್ಥವಾಗುತ್ತದೆ ಆದ್ದರಿಂದ ಭಕ್ತ ಸಾಧನೆಯಲ್ಲಿ ಸಾಕ್ತಕ್ಕಂಥ ವ್ಯಕ್ತಿ ಈ ಹೊರನೋಟದಲ್ಲಿರತಕ್ಕಂಥ ಜನ ಏನಿದ್ದಾರೆ ಸಾಮಾನ್ಯ ಜನರ ವರ್ತನೆ ಏನಿದೆ ಅದಕ್ಕಿಂತ ವಿಲಕ್ಷಣವಾಗಿದ್ದರೂ ಕೂಡ ಅಂಜಬೇಕಾಗಿಲ್ಲ ಸಾಮಾನ್ಯರ ವರ್ತನೆ ನಮಗೆ ಬೇರೆ ರೀತಿ ಕಾಣಿಸಬಹುದು ಆದರೆ ವಿಲಕ್ಷಣವಾದ ವರ್ತನೆ ಬೇರೆಯವರಿಗೆ ಸಾಮ ಅತಿ ವಿಪರೀತ ಅನಿಸಿದರೂ ಕೂಡ ಅದಕ್ಕೆ ಅಂಜಬೇಕಾಗಿಲ್ಲ ಎನ್ನುವುದನ್ನು ಹೇಳ್ತಾ ಬಸವಣ್ಣನವರು ಈ ಭಕ್ತನಾದವನು ಯಾವುದೇ ಅಡೆತಡೆಗಳಿಗೆ ಯಾವುದೇ ಕಷ್ಟ ನಷ್ಟಗಳಿಗೆ ಎಡರು ತೊಡರುಗಳಿಗೆ ಅಂಜದೆ ಅಳುಕದೆ ತನ್ನ ಪಥದಲ್ಲಿ ಸಾಗಿ ತನ್ನ ಗುರಿಯನ್ನು ಸಾಗಬೇಕು ಅದು ಸಾರ್ಥಕತೆಯ ಪಥ ಎಂಬುದನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಅಣ್ಣನವರೇ ಹೇಳಿದ ಮುಂದುವರಿದ ಇನ್ನೊಂದೆರಡು ವಚನಗಳನ್ನು ಹೇಳ್ತಾ ನಮ್ಮ ಈ ಭಕ್ತ ಸ್ಥಳದ ಲಕ್ಷಣವನ್ನು ಮುಂದುವರಿಸೋಣ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು